ಕೋಟಾಂ ಒಂದು ಐತಿಹಾಸಿಕ ಸ್ಥಳ. 1924 ಇಸ್ವಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಮೊದಲನೇ ಬಾರಿಗೆ ಕಾಂಗ್ರೆಸ್ನ ಅಧ್ಯಕ್ಷರಾದರು. ಬೆಳಗಾವಿನಲ್ಲಿ ಕಾಂಗ್ರೆಸ್ ಮಹಾ ಅಧಿವೇಶನ ನಡೀತು. ಆ ಜಾಗನೇ ಇವತ್ತು ವೀರಸೌಧ ಅಂತ ಕೂಡ ಕರೀತಾರೆ. ಅಲ್ಲಿಂದ ಇವತ್ತು ನಾವು ಪ್ರಜಾ ಧ್ವನಿ ಯಾತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ನಾನು, ಡಿ ಕೆ ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು, ಎಂ ಬಿ ಪಾಟೀಲ್ ಅವರು, ಹರಿಪ್ರಸಾದ್ ಅವರು, ದೇಶಪಾಂಡೆ ಅವರು, ಎಚ್ ಕೆ ಪಾಟೀಲ್ ಅವರು, ನಾವೆಲ್ಲರೂ ಕೂಡ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಈ ಯಾತ್ರೆಯನ್ನು ಪ್ರಾರಂಭ ಮಾಡಿ ಇಲ್ಲಿಂದ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇದು ಒಂದು ಐತಿಹಾಸಿಕವಾದ ಸ್ಥಳ ಅಂತೇಳಿ ಇಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಉದ್ದೇಶ ಈ ಭಾರತೀಯ ಜನತಾ ಪಕ್ಷದ ಸರ್ಕಾರದ ವಿರುದ್ಧ ಒಂದು ಆರೋಪ ಪಟ್ಟಿಯನ್ನ ಜನರ ಮುಂದೆ ಇಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಇಡೀ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.